ರೇಣುಕಾಸ್ವಾಮಿಯ ಹತ್ಯೆ ಪ್ರಕರಣದಲ್ಲಿ ಜೈಲು ಸೇರಿರುವಂತಹ ದರ್ಶನ್ ಅಂಡ್ ಗ್ಯಾಂಗಿಗೆ ಮೊದಲೇ ದೊಡ್ಡ ಸಂಕಷ್ಟ ಇದೆ. ಇನ್ನೇನು ಕೆಲವೇ ಕೆಲ ದಿನಗಳಲ್ಲಿ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗುತ್ತೆ. 2 ತಿಂಗಳಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಮತ್ತೊಂದು ಕಡೆ ಜೈಲಿನಿಂದ ವಿಡಿಯೋ ಕಾಲ್ ಮಾಡಿದ್ದ ದರ್ಶನ್ಗೆ ಈಗ ಮತ್ತೊಂದು ಸಂಕಷ್ಟ ಬಂತು. ರೌಡಿ ಶೀಟರ್ ಧರ್ಮನ ಮೊಬೈಲ್ ನಿಂದ ಸತ್ಯನಿಗೆ ಕಾಲ್ ಹೋಗಿ ವಿಡಿಯೋ ಕಾಲ್ ಮಾಡಿದ್ದ ಸತ್ಯ ಮೇಲೂ ಕೂಡ ಈಗ ಪ್ರಕರಣ ದಾಖಲಾಗಿದೆ. ಧರ್ಮ ಮತ್ತು ಸತ್ಯ, ಧರ್ಮ ಜೈಲಿನ ಒಳಗಡೆ ಇದ್ದವು, ಜೈಲಿನ ಹೊರಗಡೆ ಇದ್ದಂತ ಸತ್ಯನಿಗೆ ಕಾಲ್ ಮಾಡಿರ್ತಾನೆ. ಇಬ್ಬರ ನಡುವೆ ಮಾತುಕತೆ ನಡೀತಾ ಇರುವಾಗ ನನ್ನ ಪಕ್ಕದ ಸೆಲ್ನಲ್ಲಿ ಯಾರಿದ್ದಾರೆ ಗೊತ್ತಾ ಅಂತ ಧರ್ಮ ವಿಡಿಯೋವನ್ನ ದರ್ಶನ್ ಕಡೆ ತಿರುಗಿಸ್ತಾನೆ. ಸತ್ಯನ ಮೇಲೆ ಈಗ ರೌಡಿ ಶೀಟರ್ ಓಪನ್ ಮಾಡಿದ್ದಾರೆ ಪೊಲೀಸರು. ಹಾಗೆ ನೋಡಿದ್ರೆ ಸತ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇದ್ದವನು, ಅಲ್ಲೇ ಧರ್ಮನ ಪರಿಚಯ ಆಗತ್ತೆ, ಬೇಲ್ ಮೇಲೆ ಹೊರಗಡೆ ಬಂದಿರ್ತಾನೆ. ಅದೇ ಪರಿಚಯದಲ್ಲಿ ಇಬ್ಬರ ನಡುವೆ ವಿಡಿಯೋ ಕಾಲ್ ನಡೀತಾ ಇರುತ್ತೆ. ಆಗ ದರ್ಶನ್ ನನ್ನ ವಿಡಿಯೋ ಕಾಲ್ ನಲ್ಲಿ ಪರಿಚಯ ಮಾಡುತ್ತೆ. ಸತ್ಯ ಮತ್ತು ದರ್ಶನ್ ಇಬ್ರು ಮಾತಾಡ್ತಾ ಇರುವಂತ ದೃಶ್ಯವನ್ನ ಕೂಡ ನೀವು ನೋಡ್ತಾ ಇದ್ರಿ. ಪರಿಚಯ ಇರುತ್ತೆ, ದರ್ಶನ್ನ ದರ್ಶನ ಆಗತ್ತೆ ಸತ್ಯನ್ಗೆ. ಅದನ್ನೇ ವಾಟ್ಸಪ್ ಸ್ಟೇಟಸ್ ನಲ್ಲಿ ಹಾಕೋತಾನೆ ಸತ್ಯ ಹುಡುಗರ ಹತ್ರ ಒಂದು ಬಿಲ್ಡಪ್ ತಗೊಳ್ಳೋದಕ್ಕೆ ಅಂತ. ಅದು ಈಗ ಬಹಳ ದೊಡ್ಡ ಮುಳುವಾಗಿದೆ. ಬ್ಯಾಡ್ರಳ್ಳಿ ಪೊಲೀಸರು ರೌಡಿ ಶೀಟರ್ ಓಪನ್ ಮಾಡಿದ್ದಾರೆ, ಈತನ ಮೇಲೂ ಕೂಡ ಕೇಸ್ ಆಗಿದೆ, ಕಸ್ಟಡಿ ಪಡೆದಿದ್ದಾರೆ. ಎಸಿ ಬೆಳವಣಿಗೆ ಕುರಿತಂತೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ. ನಮ್ಮ ರಿಪೋರ್ಟರ್ ಹರೀಶ್ಗೆ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಭಾನುವಾರ ಹೊರಬಂದಂತಹ ಒಂದು ಫೋಟೋ ಜೈಲಿನ ವ್ಯವಸ್ಥೆ ಬಗ್ಗೆ ಪ್ರಶ್ನೆ ಎದುರಂತೆ ಮಾಡ್ತು. ಅದು ಸಾಲದು ಅಂತ ಬಂದದ್ದು ಈ ವಿಡಿಯೋ. ವಿಡಿಯೋ ಕಾಲ್ ಮೂಲಕ ಮಾತನಾಡ್ತಾರೆ, ಮೊಬೈಲ್ ಸಿಗುತ್ತೆ ಜೈಲೊಳಗೆ ಅಂತ ಅನ್ನೋದು ಬಹಳಷ್ಟು ಅನುಮಾನಗಳನ್ನು ಹುಟ್ಟು ಹಾಕ್ತು. ಈಗ ದರ್ಶನ್ಗೆ ಯಾವ ರೀತಿಯ ಸಂಕಷ್ಟವನ್ನು ಈ ವಿಡಿಯೋ ಕಾಲ್ ತರ್ತಾ ಇದೆ, ಜೊತೆಗೆ ವಿಡಿಯೋ ಕಾಲ್ನಲ್ಲಿ ಕಾಣಿಸ್ಕೊಂಡಿರುವಂತಹ ಧರ್ಮ, ದರ್ಶನ್ ಮತ್ತು ಸತ್ಯಗೆ ಯಾವ ರೀತಿಯಾದಂತಹ ಸಂಕಷ್ಟ ಕಾದಿದೆ ಹಾಗಿದ್ರೆ? ಪ್ರತಿಮಾ, ಭಾನುವಾರ ಒಂದು ಫೋಟೋ ಏನು ರಿಲೀಸ್ ಆಗಿತ್ತು, ಅದರ ಬೆನ್ನಲ್ಲೇ ಒಂದು ವಿಡಿಯೋ ಕಾಲ್ ಮಾಡಿರುವಂಥ ಒಂದು ಯಾರೋ ಒಬ್ಬ ವ್ಯಕ್ತಿ, ರೆಡ್ಡಿ ಎಂಬಾತ ವ್ಯಕ್ತಿ, ಸ್ಟೇಟಸ್ ಹಾಕ್ಕೊಂಡಿದ್ದಂಥ ಒಂದು 25 ಸೆಕೆಂಡಿನ ಒಂದು ವಿಡಿಯೋ ಲಭ್ಯವಾಗಿತ್ತು. ಅದರಲ್ಲಿ ದರ್ಶನ್ ಒಬ್ಬ ಆ ಹೊರಗಡೆ ಇದ್ದಂಥ ವ್ಯಕ್ತಿಗೆ ಊಟ ಆಯ್ತಾ ಹಾಯ್ ಅಂತ ಹೇಳಿರುವಂಥ ಒಂದು ವಿಡಿಯೋ ಇತ್ತು. ಅದು ಸದ್ಯಕ್ಕೆ ಸಾಕಷ್ಟು ವೈರಲ್ ಆಗಿತ್ತು. ಜೊತೆಗೆ ಇದರ ಸಂಬಂಧ ಈಗಾಗಲೇ ಏನು 3 FIR ಪೈಕಿ ಮೊಬೈಲ್ ಯೂಸ್ ಮಾಡಿರುವ ಕುರಿತಾಗಿ ಪರಪ್ಪನಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಮತ್ತೊಂದು ಆ ಮೊಬೈಲ್ಗೆ ಸಂಬಂಧಪಟ್ಟಂತೆ ಒಂದು FIR ದಾಖಲಾಗಿರುವಂಥದ್ದು. ನಿನ್ನೆಯಷ್ಟೇ ಆ ಈ ಮೂರು ವಿಡಿಯೋದಲ್ಲಿ 3 ವ್ಯಕ್ತಿಗಳಿದ್ರು. ಒಂದು ಮಾರ್ಕೆಟ್ ಧರ್ಮ ಅಂತೇಳಿ, ಆತ ರೌಡಿ ಶೀಟರ್ ಬಾಣಸವಾಡಿ ರೌಡಿ ಶೀಟರ್, ಜೊತೆಗೆ ಹೊರಗಡೆಯಿಂದ ಕಾಲ್ ಮಾಡಿದ್ದಂತಹ ವ್ಯಕ್ತಿ ಬಂದು ಸತ್ಯ ಅಂತೇಳಿ, ಆತ ಬ್ಯಾಡ್ರಳ್ಳಿ ಠಾಣಾ ವ್ಯಾಪ್ತಿಯ ರೌಡಿ ಶೀಟರ್ ಆದಂತಹ ಜನಾರ್ದನ್ನ ಪುತ್ರ. ಈತ KLE ಕಾಲೇಜಿನ ವಿದ್ಯಾರ್ಥಿಗಳಿಗೆ ಉಲ್ಟಾ ಮಚ್ಚಿಡ್ಕೊಂಡು ಆತನ ಮೇಲೆ ಒಂದು ಪ್ರಕರಣ ದಾಖಲಾಗಿತ್ತು. ಇದೀಗ ತಂದೆ ಮಗ ಇಬ್ರು ಸಹ ರೌಡಿ ಶೀಟರ್ನ ತೆರೆಸ್ಕೊಂಡಿದ್ದಾರೆ. ಅಂದ್ರೆ ಹಿಂದೆ ಏನು ಜನಾರ್ದನ್ ವಿರುದ್ಧ ರೌಡಿ ಶೀಟರ್ ಇತ್ತು, ಮಗ ಸಹ ಅದೇ ದಾರಿಯನ್ನು ಹಿಡಿದಿದ್ದ ಒಂದು ಪ್ರಕರಣದಲ್ಲಿ ಜೈಲ್ ಸೇರಿದ್ದ. ಅದಾದ ಬಳಿಕ ಬೇಲ್ ಮೇಲೆ ಹೊರಗೆ ಬಂದು ಬಿಲ್ಡಪ್ ಕೊಡೋದಕ್ಕೆ ಹೋಗಿ ಈ ಪೇಚ್ಗೆ ಸಿಲುಕಿದ್ದ. ದರ್ಶನ್ಗೆ ಒಂದು ಹಾಯ್ ಹೇಳಬೇಕು ಅನ್ನುವಂಥ ಒಂದು ಆಸೆ ಇದೀಗ ಆತನ ಮೇಲೆ ರೌಡಿ ಶೀಟರ್ ಓಪನ್ ಮಾಡುವಂತೆ ಮಾಡಿದೆ. ನಿನ್ನೆಯಷ್ಟೇ ಸತ್ಯನನ್ನ ಆತನನ್ನ ವಶಕ್ಕೆ ಪಡೆದರು, ಯಾಕಂದ್ರೆ ಆತನ ಮೇಲೆ ಪರಪ್ಪನಗರ ಪೊಲೀಸ್ ಠಾಣೆಯಲ್ಲಿ ಒಂದು FIR ದಾಖಲಾಗಿತ್ತು. ಹೀಗಾಗಿ ವಿಚಾರಣೆ ಸಲುವಾಗಿ ಆತನನ್ನ ನಿನ್ನೆಯಷ್ಟೇ ವಶಕ್ಕೆ ಪಡೆದಿದ್ರು. ಜೊತೆಗೆ ಏನು ಪಶ್ಚಿಮ ವಿಭಾಗದ DCP ಗಿರೀಶ್ ಅವರ ಒಂದು ಸೂಚನೆ ಮೇರೆಗೆ ಇದೀಗ ಆತನ ಮೇಲೆ ರೌಡಿ ಶೀಟರ್ ಅನ್ನ ನಿನ್ನೆ ತೆರೆದಿರುವಂತದ್ದು. ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ತಂದೆ ಮತ್ತು ಮಗನ ವಿರುದ್ಧ ಇಬ್ಬರು ಸಹ ರೌಡಿ ಶೀಟರ್ ಪಟ್ಟಿಗೆ ಸೇರಿಸಲಾಗಿದೆ. ಪ್ರತಿಮಾ, ಥ್ಯಾಂಕ್ ಯು ಹರೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.